ನಾವ್ಲ ಸರ್ಜರಿ ಬಗ್ಗೆ ಮಾತಾಡ್ತೀವಿ ಈ ಲಿಗಮೆಂಟ್ ಅನ್ನ ಬಿಡಿಸಿ ಅದನ್ನು ದೊಡ್ಡ ಮತ್ತೆ ಚಿಕ್ಕ ಮಾಡಬಹುದು ಅಂತ ಮತ್ತೆ ಬೇರೆ ತರ ಯಾವ್ದು ಸರ್ಜರಿ ಏನಾದರೂ ಮಾಡ್ತೀರಾ ಅದಕ್ಕೆ ನಾನು ಶಸ್ತ್ರ ಶಸ್ತ್ರಚಿಕಿತ್ಸೆ ಜೊತೆಗೆ ಇಂಪ್ಲಾಂಟ್ ಸರ್ಜರಿನೂ ಮಾಡಬಹುದು ಸಿಲಿಕಾನ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿ ಅದನ್ನು ಶಿಸ್ತುವಿನ ಅದು ನಿಮಿರಿಕೆನ ಚೆನ್ನಾಗಿ ಮಾಡ್ಬೋದು ಆದರೆ ಉದ್ದ ಮಾಡಲಿಕ್ಕಾಗೋದಿಲ್ಲ ಈ ಇಂಪ್ಲಾಂಟ್ ಸರ್ಜರಿಗಳಲ್ಲಿ ನಿಂಬರ್ಕೆ ದೋಷನ ಸರಿಪಡಿಸ್ಬೋದು ದಪ್ಪ ಮಾಡಬಹುದು ಆದರೆ ಉದ್ದನ ಮಾಡ್ಲಿಕ್ಕಾಗಲ್ಲ ಉದ್ದ ಮಾಡೋದಕ್ಕೆ ಅದೇ ನಾನು ಲಿಗಮೆಂಟ್ ರಿಲೀಸ್ ಹೇಳಿದ್ನಲ್ಲ ಅದು ಬುಡನ ರಿಲೀಸ್ ಮಾಡೋದು ಜೊತೆಗೆ ಶಿಷ್ಣುವಿನ ಸುತ್ತ ಕೆಳಗಡೆ ಇರತಕ್ಕಂಥ ಈ ಫ್ಯಾಟ್ ಏನಿದೆ ಅದನ್ನು ತೆಗೆಯೋದು ಮತ್ತು ಪೀನೋಸ್ಕ್ರೋಟಲ್ ಸರ್ಜರಿ ಅಂತಂದ್ರೆ ಈ ಪೀನಿಸ್ ಅಲ್ಲಿ ಪೀನಿಸ್ ಕುಸ್ಕ್ರೋಟಂಬು ತರಡುಗೂ ಶಿಷ್ಣುಗೂ ಮಧ್ಯದಲ್ಲಿ ಇರತಕ್ಕಂತಹ ಈ ಚರ್ಮ ಏನಿದೆ ಆ ಚರ್ಮನ ಬಿಡಿಸಿ ಅದನ್ನು ಉದ್ದ ಮಾಡೋದು ಮತ್ತು ಫ್ರಿನ್ಲಮನ್ನು ಕಡಿಮೆ ಮಾಡೋದು ಅಂದರೆ ಈ ಲಿಂಗಮಣಿಗೂ ಶಿಷ್ಣುಗೂ ಅಂಟ್ಕೊಂಡಿರ್ತಕ್ಕಂಥ ನವಿರವಾದ ಒಂದು ಪರ ಏನಿರ್ತದೆ ಒಂದು ನಾಲ್ಕೆಯ ತುದಿ ತರ ಪದ ಪೊರೆ ಅದನ್ನು ಬಿಡಿಸೋದು ಈ ರೀತಿ ನಾನಾ ಶಸ್ತ್ರಚಿಕಿತ್ಸೆಗಳು ಮುಖಾಂತರ ಶಿಷ್ಣುವನ್ನು ಉದ್ದ ಮಾಡ್ಬೋದು ಇವೆಲ್ಲ ಸರ್ಜರಿಗಳು ನಿಮ್ಮ ಹಾಸ್ಪಿಟಲಲ್ಲಿ